ಶ್ರೀರಾಮ ಸಮರ್ಥ 21. ನಾವು ಸಕ್ಕರೆ ತಿಂದರೆ ಅದು ನಮಗೆ ಸಿಹಿ ಹತ್ತುತ್ತದೆ, ಅದರಂತೆ ನಾವು ಮಧುರ ಶಬ್ದ ಮಾತನಾಡಿದರೆ ನಮಗೆ ಪ್ರತ್ಯುತ್ತರವಾಗಿ ಮಧುರ ಶಬ್ದಗಳೇ ಕೇಳ ಸಿಗುತ್ತವೆ. 22. ನಮ್ಮ ಮನಸ್ಸಿನಲ್ಲಿ ಬಂದದ್ದು ನಮ್ಮ ಕೈಯಿಂದ ಆಗುವುದಿಲ್ಲ ಅಂದ ಮೇಲೆ ಮತ್ತೊಬ್ಬರು ನಮ್ಮ ಮನಸ್ಸಿನಂತೆ ನಡೆಯಬೇಕೆಂದು ಅನ್ನುವುದು ಉಚಿತವಲ್ಲ. 23. ಜ್ಞಾನದಂಥ ದಾನವಿಲ್ಲ, ಏಕೆಂದರೆ ಅದು ಚಿರಕಾಲ ಉಳಿಯುತ್ತದೆ. ಜ್ಞಾನದಾನವು ಅತ್ಯಂತ ಪವಿತ್ರವಾಗಿರುತ್ತದೆ. ಬಹಳಷ್ಟು ಜನರು ತಮ್ಮ ಶಿಕ್ಷಕರನ್ನು ನೆನೆಸುತ್ತಾರೆ, ಇದರ ತಾತ್ಪರ್ಯ ಅದೇ ಆಗಿರುತ್ತದೆ. 24. ಎಷ್ಟು ರೋಗಿಗಳನ್ನು ಗುಣಪಡಿಸುತ್ತಾರೆ ಎಂಬುದನ್ನು ಡಾಕ್ಟರ್ ಮಹತ್ವ ಹಾಗೂ ಒಳ್ಳೆಯತನ ಅವಲಂಬಿಸಿರುತ್ತವೆ. ಅವನು ಎಷ್ಟು ದುಡ್ಡು ಸಂಪಾದಿಸುತ್ತಾನೆ ಎಂಬುದನ್ನು ಅವಲಂಬಿಸಿರುವುದಿಲ್ಲ. ನಾನು ಶ್ರೀಮಂತರ ಡಾಕ್ಟರ್ ಇರುತ್ತೇನೆ ಎಂದು ಅನಿಸಿಕೊಳ್ಳುವುದಕ್ಕಿಂತಲೂ ನಾನು ಬಡವರ ಡಾಕ್ಟರ್ ಇರುತ್ತೇನೆ ಎಂದು ಅನಿಸಿಕೊಳ್ಳುವುದು ಶೋಭೆ ಅನಿಸುತ್ತದೆ. 25. ನಾವೇ ನಮ್ಮ ದಿನಗಳನ್ನು ಮಧುರ ಮಾಡಿಕೊಳ್ಳುವುದಿರುವಾಗ ಪ್ರತಿ ದಿವಸ ದಸರೆಯನ್ನೇಕೆ ಮಾಡಬಾರದು? ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.